ನಾವೇನು ನೋಡಿದ್ರೆ ಇಮೇಜಿಂಗ್ ಇದೆಯಲ್ಲ, ತುಂಬ ಸ್ಟ್ರಾಂಗ್ ಆದ ಇಮೇಜಿಂಗು ಮತ್ತು ಅದರ ಟೆಕ್ಸ್ಚರ್ ಇದೆಯಲ್ಲ, ಅದನ್ನು ಇವತ್ತು ನಾವು ಡಿಜಿಟಲ್ ಕ್ಯಾಮ್ರಾದಲ್ಲಿ ಬಳಸಿದರೆ ಅಚೀವ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತಾ ನಿಮಗೆ? ಕಷ್ಟ ಅಂತ ಏನು ಅನ್ಸಲ್ಲ, ಅಂದ್ರೆ ಬಹಳಷ್ಟು ಕೆಲಸಗಳು ಸುಲಭ ಆಗೋದು ಅದರಲ್ಲಿ. ಬಟ್ ನಾನು ಡಿಜಿಟಲಲ್ಲಿ ವರ್ಕ್ ಮಾಡಿರೋ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ನಾನು 5% ಬ್ರೈನ್ ಅನ್ನು ಆ್ಯಡ್ ಮಾಡಿದ್ದೆ. ಸೊ ಟು ಕಿಲ್ ದ ಶಾರ್ಪ್ನೆಸ್ ಅಂಡ್ ಎಕ್ಸ್ಟ್ರಾ ಇದಿರುತ್ತಲ್ಲ, ಅದಕ್ಕೊಂಥರಲ್ಲ ಈ ಪ್ಲಾಸ್ಟಿಕ್ ಕ್ವಾಲಿಟಿ ಇರುತ್ತೆ ಡಿಜಿಟಲ್ ಇಮೇಜಲ್ಲಿ. ಸೊ ಅದನ್ನು ಕಿಲ್ ಮಾಡೋದಕ್ಕೆ ಒಂದು 2-5% ಬ್ರೈನ್ ಅನ್ನು ಆ್ಯಡ್ ಫಸ್ಟ್. ನಾನು ನನ್ನ ಗ್ರೇಡರ್ ಹೇಳಿದಾಗ, ಇವಾಗೂ ಇದ್ದಾರೆ ಇಲ್ಲಿ ನನ್ನ ಗ್ರೇಡರ್ ಏನೇ, ಸೊ ಅವರು ಫಸ್ಟ್ ಸಹಿ ಅನ್ಸಿದ್ರು, ಇಷ್ಟು ಒಳ್ಳೆ ಇಮೇಜಿಂಗ್ ಗ್ರೈನ್ ಆ್ಯಡ್ ಮಾಡಕ್ಕೆ ಹೇಳ್ತಿದ್ರು. ಸೊ ಇಲ್ಲ, ನೀವು ಗ್ರೈನ್ ಆ್ಯಡ್ ಮಾಡಿ ಟು ಫಸ್ಟ್. ಅದಾದ್ಮೇಲೆ ಹಿಸ್ಟಾರಿ ಲವಿಂಗ್ ಇಟ್. ಅವರು ಎಲ್ಲ ಪ್ರಾಜೆಕ್ಟಿಗೂ ಗ್ರೈನ್ ಆ್ಯಡ್ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ ಸರ್. ಅವ್ರು ಕೇಳ್ತಾರೆ ಎಷ್ಟು ಪರ್ಸೆಂಟ್ವರೆಗೆ ಗ್ರೈನ್ ಆ್ಯಡ್ ಮಾಡ್ಬೋದು ಹೇಳಿ ಸರ್, ನಾನು ಮಾಡ್ಬಿಡ್ತೀನಿ ಅಂತ. ಸೊ ಸಾಧ್ಯ ಆಗುತ್ತೆ. ಸಿ, ಅದಕ್ಕೆ ಸಿದ್ಧತೆಗಳು ಬೇರೆ ಥರ ಇರಬೇಕಾಗುತ್ತೆ. ಸೊ ನಾನು ಅದೇ ಈಗ ಅದು ಕೆಲವು ಕಲರಿಗೆ ರೆಸ್ಪಾಂಡ್ ಮಾಡೋ ರೀತಿ ಡಿಜಿಟಲ್ ತುಂಬ ಬೇರೆನೇ ಇದೆ. ಸೊ ಅದರ ಸ್ಯಾಚುರೇಷನ್ ಜೊತೆ ಎಷ್ಟು ಕಲರ್ ಸ್ಯಾಚುರೇಷನ್ ಇಟ್ಕೋಬೇಕು, ಸೊ ಅದನ್ನು ಆ ಥರದ ಸಿದ್ಧತೆ ಮಾಡ್ಕೊಂಡು ಖಂಡಿತವಾಗಿ ಸಾಧ್ಯ ಇದೆ. ಅಂದರೆ ಆ್ಯಂಡ್ ಕೆಲವು ಇದರಲ್ಲಿ ಸುಲಭನೂ ಆಗುತ್ತೆ ನಿಮಗೆ ಡಿಜಿಟಲ್ ಡಿಜಿಟಲ್ ಬಟ್ ಒಳ್ಳೆ ಇಮೇಜ್ ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಹರಸಾಹಸನ ಪಡ್ಬೇಕು. ಅಂದರೆ ಈಗ ನೀವು ಬಾಯೊಳಗೆ ಮೈ ಇಟ್ಕೊಂಡು ಮಾತಾಡಿ. ಓಕೆ, ಸೊ ಓಕೆ, ಚಿತ್ರಕಥೆ ಕುರಿತು ನನಗೊಂದು ಪ್ರಶ್ನೆ ಇದೆ ಸರ್. ಹೆಚ್ಚಿನ ಸಿನಿಮಾಗಳಲ್ಲಿ ನೀವು ಈ ತಂತ್ರವನ್ನು ಬಳಸ್ತೀರಿ, ಅಂದರೆ ಸುಮಾರೊಂದು 7-12 ನಿಮಿಷ ಆದಮೇಲೆ ಇದರಲ್ಲೂ ಕೂಡ ರೋಹಿಣಿಯ ಇದರಿಂದ ಪ್ರಸ್ತಾಪ ಮಾಡ್ತೀರಿ. ಬೇರೆ ಬೇರೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಹೌದು ಅದು. ಅದರಿಂದ ಏನನ್ನ ಅಚೀವ್ ಮಾಡಬೇಕು, ಏನನ್ನ ದಾಟಿಸ್ತಾ ಇರ್ತೀರಿ ಪ್ರೇಕ್ಷಕರಿಗೆ? ಈ ಬಿಂಬ ಅನ್ನೋದಿದೆಯಲ್ಲ, ಅಂದರೆ ಇಮೇಜ್, ಇದು ಸಿನಿಮಾದಲ್ಲಿ ಇಟ್ಸ್ ಆಲ್ವೇಸ್ ಸಿಂಥಸೈಸ್ಡ್. ಬಿಂಬ ಯಾವತ್ತೂ ರಿಯಲ್ ಅಲ್ಲ. ಸಿಂಥಸೈಸ್ಡ್ ಅಂದ್ರೆ ಏನು ಅಂದರೆ, ಅಲ್ಲಿ ನಿಜವಾಗ್ಲೂ ತೆರೆ ಮೇಲೆ ಇರಲ್ಲ ಅದು. ಆ ತೆರೆ ಮೇಲೆ ಅದು ಆ ಬಿಂಬ ಇದೆ ಅನ್ನೋ ಒಂದು ಒಂದು ಇದನ್ನು ಏನಂತಾರೆ ಎಕ್ಸ್ಪೀರಿಯನ್ಸನ್ನು, ಅನುಭವವನ್ನು ನಾವು ಕಟ್ಕೊಡ್ತಾ ಇರ್ತೀವಿ. ಅದು ಹೆಂಗೆ ಕಟ್ಕೊಡ್ತಿರ್ತೀವಿ ಅನ್ನೋದು ಆ ಪರ್ಟಿಕ್ಯುಲರ್ ಇಮೇಜ್ ಬಗ್ಗೆ ಮಾತ್ರ ಮಾತಾಡ್ಬೋದು. ಹಾಗಾಗಿ ಐ ಯೂಸ್ ದಿಸ್ ಟರ್ಮ್, ಯಾವುದು ಬಿಂಬ ಅನ್ನೋದು ಸಂಶ್ಲೇಷಿತ ಅಂತ. ನಾವು ದ್ಯುತಿ ಸಂಶ್ಲೇಷಣೆ ಅನ್ನೋ ಶಬ್ದವನ್ನು ಬಳಸ್ತೀವಲ್ಲ, ಹೇಗೆ ನೇಚರಿಂದ ತಗೊಂಡು ಪ್ಲ್ಯಾಂಟು ಫೋಟೋಸಿಂಥಸಿಸ್, ಸೊ ಆ ಥರದ್ದು ಅದು ಸಿಂಥಸೈಸ್ ಮಾಡುತ್ತೆ. ಆ ಥರದಲ್ಲಿ ನಾವು ಮಾಡೋದು ಸಿನಿಮಾದಲ್ಲಿ, ಯಾವುದೂ ರಿಯಲ್ ಅಲ್ಲ. ಇನ್ನು ಇದೇ ಈಗ ಒಂದು ಸೀನ್ ಬೇಕಾದ್ರೆ ಹಾಕಿ, ಒಂದು ನಮ್ಮ FTNL ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿತ್ತು, ಅದು ಮಾಡ್ಬೋದು. ದೊಡ್ಡ ಮಳೆ ಬರ್ತಿದೆ ಅಂತಿದೆ, ನಿಮಗೆ ನೋಡಿ ಅದು ಅನಿಸುತ್ತೆ ಮಳೆ ಬರ್ತಿದೆ ಅಂತ. ಆಮೇಲೆ ಪುನಃ ಅದೇ ಸೀನನ್ನು ವಿತೌಟ್ ಸೌಂಡ್ ನೋಡಿ, ಬರೋದಿಲ್ಲ ಅದು ಮಳೆ, ಆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಯಾಕಂತಂದ್ರೆ ಆ ಸೌಂಡು ಮಳೆಯ ಹನಿಗಳು ಮಳೆ ಬರ್ತಿದೆ ಅಂತ ತೋರಿಸಿ ದೃಶ್ಯದಲ್ಲಿಂದ. ಸೊ ಅದು ಒಬ್ಬ ಡೈರೆಕ್ಟರ್ ಅದನ್ನು ಅದು ಯೋಚನೆ ಮಾಡ್ತಿರ್ಬೇಕು ಸದಾ. ಈ ಮಳೆಯ ನಕ್ಷತ್ರವನ್ನು ಆ ಒಂದು ಇದಕ್ಕೂ ಕೂಡ ನಾನು ಬಳಸಿದ್ದೀನಿ. ಅಲ್ಲಿ ಏನಾಗುತ್ತೆ, 8-6 ಮಳೆ ನಕ್ಷತ್ರಗಳನ್ನು ಇಟ್ಕೊಂಡು ಹೋಗ್ತದೆ. ಅದೇನಾಗುತ್ತೆ ಅಂತ ನಮಗೆ, ಹಾಂ ಮಳೆಗಾಲ ಈಗ ಇನ್ನೊಂದು ಹೆಜ್ಜೆ ಮುಂದೋಯ್ತು, ಇನ್ನೊಂದು ಈಗ ನಡು ಮಳೆಗಾಲ ಅಂತೆಲ್ಲ ಅನಿಸುತ್ತೆ. ಅದಕ್ಕೂ ಆ ಮಳೆ ನಕ್ಷತ್ರಕ್ಕೂ ಸಂಬಂಧವೇ ಇಲ್ಲ. ಬಟ್ ನೋಡಿದ ಮನಸ್ಸಿನಲ್ಲಿ ಈಗ ಮಳೆ ಜಾಸ್ತಿ ಆಗ್ತಾ ಇದೆ, ಈಗ ರೋಹಿಣಿಯಿಂದ ಆಶ್ಲೇಷಕ್ಕೆ ಬಂತು, ಆಶ್ಲೇಷದಿಂದ ಪೂರ್ವಾಷಾಢಕ್ಕೆ ಬಂತು ಅಂತ. ಅದಿದೆಯಲ್ಲ ಅದು ಒಂದು, ಅದಕ್ಕೆ ಇನ್ನೊಂದು ಕಾರಣ ಬರೀ ಫಿಸಿಕಲ್ ಇದ್ದಷ್ಟೇ ಅಲ್ಲ. ಇನ್ನೊಂದೇನು ಅಂತಂದರೆ, ಅಗ್ರೇರಿಯನ್ ಸೊಸೈಟಿಯಲ್ಲಿ ದೇ ಡೋಂಟ್ ಗೋ ಬೈ ಗ್ರಿಗೋರಿಯನ್ ಕ್ಯಾಲೆಂಡರ್. ಗೊತ್ತಿರ್ಬೋದು ನಿಮ್ಗೆ ತುಂಬ ಜನಕ್ಕೆ, ನಾನು July 20 ಸಸಿ ನೆಡೋಕ್ಕೆ ಹೋಗ್ತೀನಿ ಅಂತ ಯಾರು ಹೇಳೋದು? ಯಾವ ಮಳೆ, ಅದು ಎಷ್ಟನೇ ಪಾದ ಅಂತಂದು ಆ ಊರಿನವರು ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಈ ಹಿಂದಿನ ಮಳೆ ನಕ್ಷತ್ರ ಹಿಂಗಿದ್ದಿದ್ದರಿಂದ ಈ ಮಳೆ ನಕ್ಷತ್ರದಲ್ಲಿ ಈ ಮಳೆಯ ಪ್ರಮಾಣ ಎಷ್ಟಿರುತ್ತೆ, ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. ಈ ದುಗ್ಗಜ್ಜನ ಸಂಸಾರ ಇರುವಂಥ ದ್ವೀಪದ ಇದು, ದೇ ಆರ್ ಫಾಲೋಯಿಂಗ್ ದಟ್ ಕ್ಯಾಲೆಂಡರ್ ಅಂತ ಹೇಳಬೇಕಾದ್ರೆ ಈ ನಕ್ಷತ್ರಗಳು ಬೇಕು. ಅದು ಎರಡನೇ ರೀಸನ್. ಮೂರನೇದು, ನೀವು ನನ್ನ ಎಲ್ಲ ಸಿನಿಮಾಗಳಲ್ಲೂ ಮಧ್ಯ ಇದು ಹಾಕ್ತಾನೆ ಇರ್ತೇನೆ ಕಾರ್ಡು. ಯಾಕೆಂತಂದರೆ ಒಂದು ನಿರಂತರತೆ ಇದೆಯಲ್ಲ ಫ್ಲೋ ಆಫ್ ಈವೆಂಟು, ಅದನ್ನು ಐ ವಾಂಟ್ ಟು ಬ್ರೇಕ್.
ಅದಕ್ಕೆ ನಿರಂತರ ಇದ್ದ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಸ್ವಲ್ಪ ಪ್ಯಾಸಿವ್ ಆಗ್ತಾ ಹೋಗ್ತೀವಿ. ಈಗ ಸಿನಿಮಾನೇ ಕತೆ ಹೇಳ್ತಾ ಇದೆ, ಸೊ ನಾನು ಚೂರು ಹಿಂದಕ್ಕೆ ಕೂತ್ಕೊಂಡು ನೋಡೋಣ, ಇಲ್ಲ ಬ್ರೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮೊಂದು ಚೂರು ಅಲ್ಗಾಡಿಸ್ದಾಗುತ್ತೆ. ಸೊ ನೀವು ಒಂಚೂರು ಎಂಗೇಜ್ ಮಾಡ್ಕೋಬೇಕಾಗುತ್ತೆ. ದಟ್ಸ್ ಬೈ ದೇರ್ ಬೈ ಐ ಆಮ್ ಇನ್ವೈಟಿಂಗ್ ದ ವ್ಯೂವರ್ ಟು ಪಾರ್ಟಿಸಿಪೇಟ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದ ಪರ್ಸನ್ ಇದು ರಿಸೀವಿಂಗ್ ದ ಇಮೇಜಸ್. ಸೊ ಈ ಥರ ಒಬ್ಬ ಡೈರೆಕ್ಟರು ಒಂದು ಇಮೇಜ್ ಕಟ್ಟುವಾಗ ಅವನು